ಮೇಲೆ ಹೇಳಿಲ್ಲ ಅಂತ. ಎಲ್ಲರಿಗೂ ನಮಸ್ಕಾರ. ಈ ನಿಮ್ಮ ಡಾಕ್ಟರ್ ಪದ್ಮಪ್ರಕಾಶ್ ಎಲ್ರಿಗೂ ಚಿರಪರಿಚಿತ ಹೆಣ್ಮಗಳಾಗಿದ್ದೇನೆ. ಸೊ ಎಲ್ರಿಗೂ ಗೊತ್ತಿರ್ತಕ್ಕಂಥ ಹೆಣ್ಮಗಳಾಗಿರೋದ್ರಿಂದ ಇಲ್ಲಿವರೆಗೂ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಸಾಕಷ್ಟು ಪ್ರೋತ್ಸಾಹಗಳನ್ನ ನೀವೆಲ್ಲರೂ ಮಾಡ್ತಿದ್ದೀರಾ. ನಿಜವಾಗ್ಲೂ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಇದೇ ರೀತಿ ಒಂದು ಹೆಣ್ಮಗಳು ಒಂದು ಹೆಜ್ಜೆ ಇಡಲಿಕ್ಕೆ ಮುಂದೆ ನುಗ್ಗಲಿಕ್ಕೆ ಎಲ್ಲರೂ ಸಹಕಾರ ಸ್ಫೂರ್ತಿ ಮೇನ್ ಇಂಪಾರ್ಟೆಂಟ್. ಅದೇ ರೀತಿ ನನ್ನ ಜನತೆ, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಹಾಗೆ ಜೈ ಜನ್ಮಭೂಮಿ ರಕ್ಷಣಾ ಪಡೆಯ ನಮ್ಮ ಎಲ್ಲ ಹಿತೈಷಿಗಳು, ಒಂದು ಏನು ಒಂದು ಕುಟುಂಬದ ರೀತಿಯಲ್ಲಿ ನಾವೇನು ಈ ಒಂದು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ, ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸಾಮಾನ್ಯರಿಗೆ ಹೋಗಬೇಕಾಗ್ತದೆ. ಏಕೆಂದರೆ ಇವತ್ತು ನಾವೇನೇನು ಮಾಡಿಲ್ಲ, ಏಕೆಂದರೆ ಏನೇನು ಮಾಡಿಲ್ಲ ಅನ್ನೋದಕ್ಕಿಂತ ನಮಗಿನ್ನೂ ಸಮಾಧಾನ ಆಗಿಲ್ಲ. ಸಮಾಜ ಸೇವೆ ಮಾಡ್ತಿರ್ತಕ್ಕಂಥದ್ದು ಸಾಕಷ್ಟು ಜನರು ಹೇಳೋದೇನೆಂದರೆ ನಿಮ್ಮ ಈ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಸೇವೆಗಳನ್ನ ಕೊಡ್ತಾ ಇದ್ದೀರಾ ಅಂತ ಪ್ರೋತ್ಸಾಹಗಳನ್ನ ಕೊಡ್ತಾ ಇದ್ದಾರೆ. ಆದರೆ ನಾನಿನ್ನೂ ನನ್ನ ಮನಸ್ಸಿಗೆ ಸಮಾಧಾನ ಇನ್ನೂ ಆಗಿಲ್ಲ. ಇನ್ನೂ ಸಾಕಷ್ಟು ಸೇವೆಗಳನ್ನ ಮಾಡಬೇಕು, ನನ್ನ ಕೈಲಿ ಸಾಧ್ಯವಾದಷ್ಟು ಜನಸಾಮಾನ್ಯರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ, ಆಕಾಂಕ್ಷೆ ಕೂಡ ಇದೆ. ಏಕೆಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಎಲ್ಲರ ಸಹಕಾರ ಸ್ಫೂರ್ತಿ ಮೇನ್ ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ. ಹಾಗೆ ನಾನು ಕೂಡ ಆಸೆ ಪಡ್ತಕ್ಕಂಥವಳು. ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಪ್ರತಿಯೊಬ್ಬರನ್ನು ಕೂಡ ನಾನು ಸ್ನೇಹಿತರಾಗಿ, ಹಿತೈಷಿಗಳಾಗಿ, ಬಂಧುಗಳಾಗಿ ಈ ನಮ್ಮ ಒಂದು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆಯನ್ನು 5 ವರ್ಷದಿಂದ ಕಟ್ಕೊಂಡು ಅದರಲ್ಲಿ ಸಾಕಷ್ಟು ಸೇವೆಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಮುಂದೆ ಸಾಕಷ್ಟು ವಿಚಾರಗಳು, ಸಾಕಷ್ಟು ವೇದಿಕೆಗಳನ್ನ ನಮ್ಮ ಒಂದು ನಾಯಕರುಗಳು ಕೂಡ ಹತ್ತಿದ್ದಾರೆ. ಆ ನಾಯಕತ್ವದಲ್ಲಿ ಸಾಕಷ್ಟು ಜನ ಆ ಒಂದು ವೇದಿಕೆಯಲ್ಲೂ ಕೂಡ ನನ್ನನ್ನು ಪ್ರಶಂಸನೆಯ ಕೂಡ ಮಾಡಿದ್ದಾರೆ. ಇಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ಒಂದು ಡಾಕ್ಟ್ರೇಟು ಮತ್ತು ಅವಾರ್ಡ್ಗಳು ಸಿಕ್ಕಿರ್ತಕ್ಕಂಥದ್ದು ಖಂಡಿತ ನಾನು ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಅವಾರ್ಡ್ಗೋಸ್ಕರ ಕೆಲಸ ಮಾಡಿದ್ದಂತೂ ಖಂಡಿತ ಅಲ್ಲ. ನಾನು ಮಾಡ್ತಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ, ನೊಂದಂಥವರಿಗೆ ಯಾವ ಒಂದು ಮೂಲೆಯಲ್ಲಿದ್ದರೂ ಕೂಡ ಅವ್ರನ್ನ ಹುಡುಕಿ ತಂದು ಅವ್ರಿಗೆ ಸೇವೆಯನ್ನು ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕು. ಬೇರೆ ಬೇರೆ ಎಲ್ಲಿ ಅವ್ರಿಗೆ ಅವಕಾಶಗಳು ಸಿಗುತ್ತೆ ಅಂಥವ್ರಿಗೆ ಅಂಥವ್ರ ಮೂಲಕ ಅನುಕೂಲಗಳನ್ನ ನಾನು ಮಾಡಿಕೊಡ್ಬೇಕು. ಏಕೆಂದರೆ ನಾನೇನು ಯಾವುದೇ ಕೋಟ್ಯಾಧಿಪತಿ ಮೊಮ್ಮಗಳೇನಲ್ಲ, ಆದರೆ ನಾನು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಹೆಣ್ಮಗಳೇ. ನಾನು ಒಂದು ಪ್ರತಿಯೊಂದು ಇದರಲ್ಲಿ ನನಗೆ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ನನ್ನ ಕಣ್ಮುಂದೆ ಇರ್ತಕ್ಕಂಥ ನೋವುಗಳನ್ನ ನೋಡಿಕೊಂಡು ಯಾಕೆ ಅವ್ರಿಗೆ ನೋವು ಪಡಬೇಕು, ಆ ನೋವಿಗೆ ನನ್ನ ಕೈಲಿ ಸ್ಫೂರ್ತಿಯಾಗಿ ಏನಾದರೂ ಮಾಡ್ಬೋದಲ್ವಾ ಅಂತೇಳಿ ಅವ್ರಗಳಿಗೆ ನನ್ನ ಕೈಲಾದಷ್ಟು ಸೇವೆಗಳನ್ನ ನಾನು ಕೊಡ್ತಾ ಬರ್ತಾ ಇದ್ದೀನಿ. ಏನಾದರೂ ಒಂದು ನನ್ನ ಕಡೆಯಿಂದ, ನಮ್ಮ ಒಂದು ಸಂಸ್ಥೆ ಕಡೆಯಿಂದ, ನಮ್ಮ ಟೀಮ್ ಎಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ನಾವು ಹೊರಗಡೆ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಒಂದು ಖುಷಿಯಿಂದ ಕೊಡ್ತಕ್ಕಂಥ ಅವಾರ್ಡು ಇದನ್ನು ಖುಷಿಯಿಂದ ಸ್ವೀಕಾರ ಮಾಡಿದ್ದೀನಿ. ಅದರಂತೆ ಅವ್ರು ಕೊಟ್ಟಿರೋ ಜವಾಬ್ದಾರಿನ ನಾನು ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮು, ಈಗೇನು ಇಷ್ಟು ಟೈಮ್ ತೊಗೊಳ್ತಾ ಇದ್ವೋ ಆ ಟೈಮ್ ಜೊತೆಗೆ ಇನ್ನಷ್ಟು ಟೈಮ್ನ ಸಮಾಜಕ್ಕೆ ಅಂತ ಕೊಡುಗೆಯಾಗಿ ನಿಲ್ಲಕ್ಕೆ ಮುನ್ನುಗ್ತೇನೆ ಅಂತ ನಾನು ಈ ಎರಡು ಮಾತನ್ನು ಹೇಳ್ತೇನೆ. KPCC ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಸರ್ ಅವರ ಬರ್ತಡೇ ನಾಳೆ. ಅಡ್ವಾನ್ಸ್ ಆಗಿ ನಾವು ಅವರ ಅಭಿಮಾನಿಗಳಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಹೇಳ್ತಾ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಅಧಿಕಾರವನ್ನು ಕೊಟ್ಟು ದೇವ್ರು ಕಾಪಾಡಲಿ ಅಂತ ಇಡೀ ಅವರ ಒಂದು ಏನು ತಂಡ, ಪಕ್ಷದ ಎಲ್ಲ ಕಾರ್ಯಕರ್ತರು, ಲೀಡರ್ಸು ಎಲ್ಲರೂ ಕೂಡ ಅವರಿಗೆ ವಿಶಸ್ಸನ್ನು ಕೋರ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ದೇವರು ಎಲ್ಲ ಯಶಸ್ಸನ್ನು ಕೊಡಲಿ ಅಂತ ನಾವು ಕೇಳ್ಕೊಳ್ತೇವೆ. ಅವರ ಮುಂದಿನ ಜೀವನದಲ್ಲಿ ಇವತ್ತೇನು ಒಂದು ಅಧ್ಯಕ್ಷರಾಗಿದ್ದಾರೆ, ಮುಂದಿನ ದಿನದಲ್ಲಿ CM ಆಗಬೇಕು, ಹಾಗೆ ಇವತ್ತು ಜನಗಳಿಗೆ ಸಾಕಷ್ಟು ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ಅಧಿಕಾರ ಹೆಚ್ಚಿನ ರೀತಿಯಲ್ಲಿ ಬೇಕಾಗ್ತದೆ. ಹಾಗೆ ಅವರು CM ಆಗಿ ಒಳ್ಳೆಯ ಯಶಸ್ಸನ್ನು ಪಡೀಲಿ ಅಂತ ನಾವು ನಮ್ಮ ಅವರ ಅಭಿಮಾನಿಗಳಾಗಿ ಎಲ್ಲರೂ ಕೂಡ ಕೇಳ್ಕೊಳ್ತೇವೆ. ಅವರ ಯಶಸ್ಸು ನಮ್ಮ ಯಶಸ್ಸು, ಅವರ ಖುಷಿ ನಮ್ಮ ಖುಷಿ, ಅವರ ಸಂತೋಷ ನಮ್ಮ ಸಂತೋಷ. ನಮ್ಮ ಯಾಕೆ ಅಂದರೆ ಈ ಒಂದು ವಿಚಾರವನ್ನು ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಒಂದು ದೇವರು
ಈಗ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಅಂದಾಗ ಅವರು ಒಂದು ಉನ್ನತವಾದ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ನಾವು ಅವರಿಗೆ ದೇವರಲ್ಲಿ ನಾವು ಪ್ರತಿಯೊಂದು ಯಶಸ್ಸು ಅವರಿಗೆ ಸಿಗ್ತಾ ಇದ್ದರೆ ನಮಗೆಲ್ಲ ಒಂದು ಭಾಗ್ಯ ಸಿಗುತ್ತೆ ಅನ್ನೋ ಒಂದು ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ, ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನು ಇನ್ನೂ ಸಾಕಷ್ಟು ಪಡೀಲಿ ಅಂತ ನಾವು ಹೇಳ್ತಾ, ಅವರ ಅಭಿಮಾನಿಗಳು ಎಲ್ಲ ಕೂಡ ನಾಳೆ ನಾವೆಲ್ಲ ವಿಶ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಡ್ವಾನ್ಸ್ ವಿಶಸ್ ಇವತ್ತು ನಾವು ಅವ್ರಿಗೆ ಕೋರ್ತಾ ಇದ್ದೀವಿ. ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ.